ಇವರ ಹೆಸರು ಸದಾನಂದ ಸಾಗರ್, ಆದ್ರೆ ವಜ್ರಮುನಿ ಅಂತ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ. ದಕ್ಷಿಣ ಭಾರತದ ಖ್ಯಾತ ಖಳನಟರಲ್ಲಿ ಇವರು ಕೂಡ ಒಬ್ಬರು. ನಟ ಭಯಂಕರ ಅಂತ ಬಿರುದನ್ನು ಪಡೆದುಕೊಂಡಿದ್ರು ವಜ್ರಮುನಿ ಅವರು. ಅಭಿಮಾನಿಗಳ ಹತ್ರ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ಳುವುದು ಮಾತ್ರ ಒಲೆದ ಇಡೀ ಶಾಪವನ್ನು ಕೂಡ ಹಾಕುತ್ತಿದ್ದರು. ಇವರ ವೇಷಭೂಷಣ, ಇವರು ಮಾತನಾಡುವ ಶೈಲಿ, ಇವರ ಖಡಕ್ ಮಾತುಗಳು ಎಲ್ಲವೂ ಕೂಡ ಅಭಿಮಾನಿಗಳಿಗೆ ರೋಮಾಂಚನಕಾರಿವಾಗುತ್ತಿತ್ತು. ನಟ ಭೈರವ ಮತ್ತು ನಟ ಭಯಂಕರ ಎರಡು ಹೆಸರನ್ನ ಇವರು ಸಂಪಾದನೆ ಮಾಡಿಕೊಂಡಿದ್ದಾರೆ. ಆದ್ರೆ ವಜ್ರಮುನಿ ಅವರ ನಿಜ ಜೀವನದ ಬಗ್ಗೆ ತಿಳಿದಾಗ ವಜ್ರಮುನಿ ಅವರ ಬಗ್ಗೆ ತುಂಬಾನೇ ಕನಿಕರ ಹುಟ್ಟಿಕೊಳ್ಳುತ್ತಿತ್ತು. ಇನ್ನು ವಜ್ರಮುನಿ ಅವರು ರೇಪ್ ಸೀನ್ ನಲ್ಲಿ ನಟಿಸುವ ಸಂದರ್ಭದಲ್ಲಿ ಮೊದಲೇ ಆ ನಟಿಗೆ ಕ್ಷಮೆ ಕೇಳುತ್ತಿದ್ದರು, ನಾನು ನನ್ನ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಬೇಕಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಹೀಗೆಂದು ಕೈಮುಗಿದು ಕೇಳಿಕೊಳ್ಳುತ್ತಿದ್ದರು. ಈ ರೀತಿ ವಿನಮ್ರತೆಯಿಂದ ಕೇಳಿಕೊಂಡ ಬಳಿಕ ನಟನೆಗೆ ಮುಂದಾಗುತ್ತಿದ್ದರು. ಇಷ್ಟೊಂದು ನೈಜ ಸ್ವಭಾವದ ವಜ್ರಮುನಿ ಅವರು ತೆರೆ ಮೇಲೆ ಮಾತ್ರ ಅಷ್ಟೇ ಕಡಕಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಶೂಟಿಂಗ್ ಸೆಟ್ ನಲ್ಲಿ ಕೂಡ ತಮ್ಮ ಸಹನಟಿಯರನ್ನು ಅಕ್ಕ ತಂಗಿ ಅಂತಾನೆ ಭಾವಿಸುತ್ತಿದ್ದರು. ನಿಜ ಜೀವನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ವಜ್ರಮುನಿಯವರಿಗೆ ಅಪಾರವಾದ ಗೌರವವಿತ್ತು. ದಾನ ಮತ್ತು ಧರ್ಮಗಳಲ್ಲಿ ವಜ್ರಮುನಿಯವರು ಎತ್ತಿದ ಕೈ, ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಅವರನ್ನ ಹಾಗೆ ಕಳಿಸುತ್ತಿರಲಿಲ್ಲ. ದೇವರು ಒಳ್ಳೆಯ ಮನಸ್ಸಿನವರಿಗೆ ತುಂಬಾನೇ ನೋವನ್ನ ಕೊಡುತ್ತಾನೆ ಅನ್ನುವುದು ವಜ್ರಮುನಿ ಅವರನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಹೌದು, ವಜ್ರಮುನಿ ಅವರು ತಮ್ಮ ಕೊನೆ ದಿನಗಳಲ್ಲಿ ತುಂಬಳ್ಳಿ ಕಣ್ಣು ಮುಚ್ಚಿದ್ದಾರೆ. ಇನ್ನು ವಜ್ರಮುನಿ ಅವರಿಗೆ ಒಬ್ಬ ಮಗ ಕೂಡ ಇದ್ದಾರೆ. ಇವರ ಮಗ ಯಾರು ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಇವರ ಮಗನ ಹೆಸರು ವಿಶ್ವನಾಥ್ ವಜ್ರಮುನಿ. ಅವರು ಯಾಕೋ ಸಿನಿಮಾದಲ್ಲಿ ಆಸಕ್ತಿಯ ತೋರಲಿಲ್ಲ, ಚಿತ್ರರಂಗದಿಂದ ದೂರ ಉಳಿದುಕೊಂಡಿದ್ದಾರೆ. ಹೌದು, ವಿಶ್ವನಾಥ್ ವಜ್ರಮುನಿ ಅವರು ಸಿನಿಮಾದಿಂದ ದೂರ ಉಳಿದುಕೊಂಡಿದ್ದಾರೆ. ನಮ್ಮ ತಂದೆಯ ಕಾಲಕ್ಕೆ ನಟನೆಯಲ್ಲೇ ಸಾಕು, ನಮಗೆ ಬೇಡ ಎಂದುಕೊಂಡು ಇವರು ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೌದು, ಇವರೊಬ್ಬ ಈಗ ರೈತರಾಗಿದ್ದಾರೆ. ಅಲ್ಲದೆ ವಿಶ್ವನಾಥ್ ವಜ್ರಮುನಿ ಅವರು ತಮ್ಮ ತೋಟದಲ್ಲಿ 7 ಜನಕ್ಕೆ ಕೆಲಸ ಉದ್ಯೋಗವನ್ನೆಲ್ಲ ನೀಡಿದ್ದಾರೆ. ಇದರ ಜೊತೆಗೆ ಇವರ ತಂದೆ ವಜ್ರಮುನಿ ಅವರ ಹೆಸರಿನಲ್ಲಿ ಹಲವರಿಗೆ ಸಹಾಯವನ್ನ ಮಾಡ್ತಿದ್ದಾರೆ, ಸಮಾಜ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ. ಸ್ವಲ್ಪ ಮನಸ್ಸು ಮಾಡಿದ್ರೆ ಮಗ ಕೂಡ ವಜ್ರಮುನಿ ಅವರ ರೀತಿಯ ಚಿತ್ರರಂಗದಲ್ಲಿ ಮಿಂಚಬಹುದಿತ್ತು. ಆದ್ರೆ ಇದ್ಯಾವುದು ಬೇಡ ಅಂತ ಚಿತ್ರರಂಗದಿಂದ ದೂರ ಉಳಿದುಕೊಂಡು ಪ್ರಶಾಂತವಾಗಿ ತಮ್ಮ ಜಮೀನು ತೋಟದಲ್ಲಿ ಕೆಲಸ ಮಾಡುತ್ತಾ ಆರಾಮಾಗಿದ್ದಾರೆ. ಹೌದು, ವಿಶ್ವನಾಥ್ ವಜ್ರಮುನಿ ಅವರಿಗೆ ಮದುವೆ ಕೂಡ ಆಗಿದ್ದು, ಮಕ್ಕಳು ಕೂಡ ಇದ್ದಾರೆ. ಮೊಮ್ಮಕ್ಕಳನ್ನ ನೋಡುವಷ್ಟರಲ್ಲೇ ವಜ್ರಮುನಿ ಅವರು ಕೂಡ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಇದರಿಂದಾಗಿ ಇವರ ಮಗ ಈಗಲೂ ಕೂಡ ಕಣ್ಣೀರಾಗ್ತಿದ್ದಾರೆ. ನಿಮಗೂ ಕೂಡ ವಜ್ರಮುನಿ ಅವರು ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಹಾಗೆ ವಜ್ರಮುನಿ ಅವರ ಫ್ಯಾಮಿಲಿ ಹೇಗಿದೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.